ನಿಮ್ಮ ಸೀರೆ ಎಷ್ಟು ಉದ್ದ ಇರುತ್ತೆ? ಗೋಬಿ ಮಂಚೂರಿ ಅರ್ಧಂಬರ್ಧಂಬ ಅಗದು ನುಂಗಿರ್ತೀರಿ. ಕರುಳು ಏನಾದ್ರೂ ಸುತ್ತಕೊಂಡ್ರೆ ಕಟ್ಕೊಂಡ್ರೆ ಗ್ಯಾಸ್ ಪಾಸ್ ಆಗಲ್ಲ. ನಮ್ಮ ಮಗಿಗೆ ಯಾಕೋ ಹೊಟ್ಟೆ ಒಬ್ಬರಿಸ್ಕೊಂಡಿದೆ ಡಾಕ್ಟ್ರೆ. ಒಂದ್ಸಾರಿ ಹೊಟ್ಟೆಗೆ ಹೋಗಿದ್ದು ಅದು ರಿವರ್ಸ್ ಬರಬಾರ್ದು. ಸುತ್ತಕೊಂಡು ನಿಮ್ಮ ಹೊಟ್ಟೆ ಒಳಗೆ ಕುಳಿತಿರುತ್ತೆ. ದೊಡ್ಡ ಕರುಳು 1.5 meter ಇರುತ್ತೆ. ಓ ಓ ಅಂತ ಶಬ್ದ ಮಾಡ್ತಾರೆ ನಮ್ಮ ಹೆಂಗಸರು. ನೀವು ಜಲ್ಲಿ ಜಾಮೂನ್ ತರ ಬಂತು ಅಂದ್ರೆ ಇಮ್ಮಿಡಿಯೇಟ್ಲಿ ಇಡ್ತೇನೆ ವಾರ್ನಿಂಗ್ ಸೈನ್ ಫಾರ್ ಮಿ. ಹೆಗಲ ಮೇಲೆ ಹಾಕೊಂಡು ನೀವು ಸುತ್ತೇಕ್ ಬರ್ಲಿ ಅಂತ. ಅದರೊಳಗೆ ನನ್ನ ಬಾಯಿಂದ ಬಂದ್ರೆ ಶಂಖದಿಂದ ತೀರ್ಥ ಬಂದಂಗೆ ಒಬ್ಬ ಮನುಷ್ಯ ಒಂದ್ ದಿನಕ್ಕೆ 200 ml / 2 liter ಗ್ಯಾಸ್ ಪಾಸ್ ಮಾಡ್ಬೋದು. ಈಗ ನಿಮ್ಗೆ ಇಮ್ಯಾಜಿನ್ ಮಾಡ್ಕೋಬಹುದು. ನಮಸ್ಕಾರ ಎಲ್ರಿಗೂ. ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್. ಅಂದ್ರೆ ನಿಮ್ಗೆ ಅನಿಸಿರ್ಬೇಕು ಇವರು ಹೊಟ್ಟೆ ಸರ್ಜನ್ ಅಂತ. ಅದು ನಿಜ. ನಮ್ಮ ಮೇನ್ ಫೀಲ್ಡು ಅಬ್ಡಾಮನ್. ಅಬ್ಡಾಮನ್ ಅಂತ ತಕ್ಷಣ ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂತ ನಿಮಗೊಂದು ಬರ್ಡ್ಸ್ ಐ ವ್ಯೂ. ನಿಮ್ಮ ಹೊಟ್ಟೆಯ ಬಲಭಾಗದಲ್ಲಿ ಸಾಲಿಡ್ ಆರ್ಗನ್ ಲಿವರ್ ಇರುತ್ತೆ 1.5 kg. ಎಡಗಡೆ ಭಾಗದಲ್ಲಿ ಸ್ಪ್ಲೀನ್ ಇರುತ್ತೆ. ಹಿಂದೆಗಡೆ ಕಿಡ್ನಿಗಳಿರ್ತವೆ. ಒಂದು ಪ್ಯಾಂಕ್ರಿಯಸ್ ಇರುತ್ತೆ. ಬಟ್ ಇವತ್ತು ನಾನು ಹೊಟ್ಟೆ ಉಬ್ಬರ ನಿಮಗೆಲ್ರಿಗೂ ಕೂಡ ಇದು ಭಾಳ ಸಾಮಾನ್ಯ ತೊಂದರೆ ಪ್ರಾಬ್ಲಮ್ಮು. ನಮ್ಮ ಮಗಿಗೆ ಯಾಕೋ ಹೊಟ್ಟೆ ಒಬ್ಬರಿಸ್ಕೊಂಡಿದೆ ಡಾಕ್ಟ್ರೆ, ನಮ್ಮ ಅಮ್ಮನಿಗೆ ಯಾಕೋ ಹೊಟ್ಟೆ ಒಬ್ಬರಿಸ್ಕೊಂಡು ಭಾಳ ಸಾರಿ ಈ ರೀತಿ ಬರ್ತೀರಿ, ಅದಕ್ಕೆ ಕಾರಣ ಏನು? ಸೊ ಈ ಸಾಲಿಡ್ ಆರ್ಗನ್ ಬಿಟ್ಟರೆ ಬೇರೆ ಏನಿರುತ್ತೆ ಅಂದರೆ ಜಠರ, ಸ್ಟಮಕ್ ಅಂತೀವಿ ನಾವು. ಅದರ ಕೆಪ್ಯಾಸಿಟಿ 1.5 liter, 10 inch ಇರುತ್ತೆ. ಅನ್ನನಾಳ, ನಾವು ತಿಂದು ಆಹಾರ ನಾವು ನುಂಗಿದರೆ ಅನ್ನನಾಳ 10 inch ಇರುತ್ತೆ. ಅದು ಎದೆಯಲ್ಲಿರುತ್ತೆ, ಅದು ಬೇಡ. ಅದು ಹೋಗಿ ಸ್ಟಮಕ್ಕಿಗೆ ಜಾಯ್ನ್ ಆಗುತ್ತೆ. ಗ್ಯಾಸ್ಟ್ರೋ ಇಸೋಫೇಜಿಯಲ್ ಜಂಕ್ಷನ್ ಅಂತೀವಿ ನಾವು. ಒಂದ್ಸಾರಿ ಹೊಟ್ಟೆಗೆ ಹೋಗಿದ್ದು ಅದು ರಿವರ್ಸ್ ಬರಬಾರ್ದು. ಅದು ಬಂದರೆ ಗರ್ಡ್ ಅಂತೀವಿ ನಾವು, ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲಕ್ಸ್. ಇವೆಲ್ಲ ಕೂಡ ಪೂರಕ, ನಿಮ್ಮ ಹೊಟ್ಟೆ ಉಬ್ಬರಕ್ಕೆ ಪೂರಕ. ಅದರಿಂದ ಅನಾಟಮಿ ಹೇಳ್ತಾ ಇದ್ದೀನಿ ನಿಮಗೆ. ಅದಾದಮೇಲೆ ಸಣ್ಣ ಕರುಳು 6 meter ಇರುತ್ತೆ. ನೆನಪಿಡಿ, ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ 6 meters, ನಿಮ್ಮ ಸೀರೆ ಅಷ್ಟು ಉದ್ದ ಇರುತ್ತೆ ಅದು. ಅದರಲ್ಲಿ 3 ಭಾಗ, ಫಸ್ಟು 10 inches ನಾವು ಡಿಯೋಡಿನಮ್ ಅಂತೀವಿ, ಅದಾದ ನಂತರ ಜಜುನಮ್ಮು, ಅದಾದ ನಂತರ ಐಲಿಯಮ್. ಅದು ಸುತ್ತಕೊಂಡು ನಿಮ್ಮ ಹೊಟ್ಟೆ ಒಳಗೆ ಕುಳಿತಿರುತ್ತೆ, ಅದು ಓಡಾಡುತ್ತೆ, ಕರುಳು ಮೂಮೆಂಟ್ ಅಂತೀವಿ ನಾವು. ಅದಾದ ನಂತರ ನಿಮ್ಮ ಹೊಟ್ಟೆಯ ಬಳಭಾಗದಲ್ಲಿ ಐಲಿಯೋಸೀಕಲ್ ಜಂಕ್ಷನ್ ಅಂತೀವಿ ನಮ್ಮ ನಿಮ್ಮ ದೊಡ್ಡ ಕರುಳು ಅಲ್ಲಿ ಶುರುವಾಗುತ್ತೆ. ದೊಡ್ಡ ಕರುಳು 1.5 meter ಇರುತ್ತೆ. ಸೊ ಅದು ಇಂಪಾರ್ಟೆಂಟು, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಸೀಕಮ್ಮು, ಅಸೆಂಡಿಂಗ್ ಕೋಲಾನು, ಹೆಪಾಟಿಕ್ ಫ್ಲೆಕ್ಚರು, ಟ್ರಾನ್ಸ್ಫರ್ಸ್ ಕೋಲಾನು, ಇಲ್ಲಿ ಡಿಸೆಂಡಿಂಗ್ ಕೋಲಾನು, ಸಿಗ್ಮಾಯ್ಡ್ ಕೋಲಾನು, ರೆಕ್ಟಮ್ ಏನಲ್ ಕ್ಯಾನಾಲ್ ಗುದದ್ವಾರ. ನೀವೇನಾದರೂ ತಿಂದ ಆಹಾರ ಈಚೆಗೆ ಬರಬೇಕು ಅಂದರೆ ಇಷ್ಟೆಲ್ಲ ಸುತ್ತಕೊಂಡು ಬರಬೇಕು. ಈ ಕರುಳಿನ ಬಗ್ಗೆ ಯಾಕೆ ಹೇಳಿದೆ ಅಂದರೆ ಅದರೊಳಗೆ ಏನಿರುತ್ತೆ ಡಾಕ್ಟ್ರೆ, ನ್ಯಾಚುರಲಿ ನೀವು ತಿಂದ ಆಹಾರ ಪಚನವಾಗುವುದು, ಡೈಜೆಷನ್ ಆಗೋದು ನಿಮ್ಮ ಸ್ಟಮಕ್ನಲ್ಲಿ. ಸ್ಟಮಕ್ನಲ್ಲಿ ಅಂದರೆ ಡೈಜೆಷನ್ ಅಂದರೆ ಸ್ಟಮಕ್ ಅದನ್ನು ರೆಡಿ ಮಾಡುತ್ತೆ, ಅಲ್ಲೇ ಡೈಜೆಷನ್ ಆಗಲ್ಲ. ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅಂದರೆ ನಿಮ್ಮ ಡೈಜೆಷನ್ ನಿಮ್ಮ ಬಾಯಿಂದನೇ ಶುರುವಾಗುತ್ತೆ. ಅದಕ್ಕೆ ದಯವಿಟ್ಟು, ಜೊಲ್ಲು ಗ್ರಂಥಿಗಳಿರ್ತವೆ, ಜೊಲ್ಲು ರಸದಲ್ಲಿ ಎನ್ಝೈಮ್ ಇರುತ್ತೆ, ನೀವು ತಿನ್ನುವ ಆಹಾರವನ್ನು ಚೆನ್ನಾಗಿ ಅಗಿದು ನುಂಗಬೇಕು. ನಮ್ಮ ಸೌತ್ ಇಂಡಿಯನ್ಸ್ ಮಾತ್ರ ಎಕ್ಸೆಪ್ಟ್ ರಾಗಿ ಮುದ್ದೆ, ಅದನ್ನು ಗುಳುಮ್ ಅಂತ ನುಂಗ್ತಾರೆ. ಬೇರೆ ಎಲ್ಲ ಆಹಾರವನ್ನು ಅಗಿದೇ ನುಂಗಬೇಕು. ಆ ಹಂಗೆ ಅಗಿದಿರೋ ನುಂಗ್ದಿರೋ ಆಹಾರ ನಿಮ್ಮ ಜಠರದಲ್ಲಿ ಗ್ರೈಂಡ್ ಆಗುತ್ತೆ. ನಿಮ್ಮ ಜಠರ ಇದೆಯಲ್ಲ, ಅದು ಭಾಳ ಪವರ್ಫುಲ್ ಆರ್ಗನ್ನು ಗ್ರೈಂಡ್ ಮಾಡುತ್ತೆ, ಅಂದರೆ ಅರಿಯುತ್ತೆ, ಮಿಕ್ಸ್ ಮಾಡುತ್ತೆ. ತುಂಬ ಜನಕ್ಕೆ ಹೇಳ್ತಾರೆ ಡಾಕ್ಟ್ರೆ ಸ್ಟಮಕ್ನೊಳಗೆ ಈ ಹಂಗಾಯ್ತು ಹಂಗಾಯ್ತು ಅಂತಾರೆ. ಡಿಸ್ಟೆನ್ಷನ್ಗೆ ಆಮೇಲೆ ಬರ್ತೀನಿ. ನಿಮ್ಮ ಜಠರದ ಕೆಲಸ ಗ್ಯಾಸ್ಟ್ರಿಕ್ ಜ್ಯೂಸ್ ಜೊತೆಯಲ್ಲಿ ಅದನ್ನು ಮಿಕ್ಸ್ ಮಾಡೋದು. ಹೆಂಗೆ ಅರಿಯುತ್ತೆ ಅಂದರೆ, ನಿಮಗೆ ಸರಳವಾಗಿ ಹೇಳಬೇಕು ಅಂದರೆ, ಅಮ್ಮ ಮಗಿನ ಬಾಯಿಗೆ ಅನ್ನವನ್ನು ಇಚ್ಚಿಕಿ ತುಪ್ಪ ಹಾಕಿ ಮೆತ್ತಗೆ ಮಾಡಿ ಬಾಯಿಗೆ ಇಡ್ತಾರಲ್ಲ, ಅದೇ ರೀತಿ ನಿಮ್ಮ ಜಠರನ್ನು ತಿಂದ ಆಹಾರವನ್ನು ಮುದ್ದೆ ಹಂಗೆ ನುಂಗಿರ್ತೀರಿ, ಗೋಬಿ ಮಂಚೂರಿ ಅರ್ಧಂಬರ್ಧಂಬ ಅಗದು ನುಂಗಿರ್ತೀರಿ, ಇವೆಲ್ಲವನ್ನು ಅರೆದು 15 ನಿಮಿಷಕ್ಕೆ ಒಂದು ಸಾರಿ ಒಂದು ಸ್ಪೂನ್ನ, ಅದರ ಹೆಸರು ಕೈಮ್ ಅಂತೀವಿ ನಾವು, ಆಲ್ಮೋಸ್ಟ್ ನೀವು ಮಸಾಲ ಚಟ್ನಿ ಇದ್ದಂಗೆ ಇರುತ್ತೆ, ಅದನ್ನು ಡಿಯೋಡಿನಮ್ಮಿಗೆ ಕಳಿಸುತ್ತೆ. ಯಾಕಂದರೆ ಡಿಯೋಡಿನಮ್ಮು ಭಾಳ ಇಂಪಾರ್ಟೆಂಟ್ ಆರ್ಗನ್. ಅದಕ್ಕೆ ಡೈಜೆಸ್ಟಿವ್ ಜ್ಯೂಸ್ ಎರಡು ಭಾಳ ಇಂಪಾರ್ಟೆಂಟ್ ಜ್ಯೂಸು. ನಿಮ್ಮ ಲಿವರ್ನಿಂದ ದಿನಕ್ಕೆ 800 ml ಪಿತ್ತ ಬರುತ್ತೆ, ಬೈಲ್ ಅಂತೀವಿ ನಾವು. ನಿಮ್ಮ ಪ್ಯಾಂಕ್ರಿಯಾಸ್ನಿಂದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ನೀವೇನಾದರೂ ಗುಲಾಬ್ ಜಾಮೂನ್ ತಿಂದಿದ್ರೆ, ಫ್ಯಾಟಿ ಐಟಮ್ ತಿಂದಿದ್ರೆ, ಅದನ್ನು ಡೈಜೆಸ್ಟ್ ಮಾಡಬೇಕಾದ್ರೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬೇಕು. ನಿಮಗೆ ಡೈಜೆಷನ್ ಬಗ್ಗೆ ತುಂಬ ತಪ್ಪು ಕಲ್ಪನೆ ಇರ್ತದೆ, ಸುಮ್ಮನೆ ಸರಳವಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜಠರ ಅರ್ಧದ ಕಳಿಸಿದ ಮೇಲೆ ಅದು ಬೇರೆ ಬೇರೆ ಸಣ್ಣ ಪಾರ್ಟಿಕಲ್ಸ್ಗೆ ಡಿವೈಡ್ ಆಗುತ್ತೆ.
ನೀವು ತಿನ್ನುವ ಆಹಾರದಲ್ಲಿ ನಿಮಗೆ ತಿಳಿದಂಗೆ ಅನ್ನ ಉಂಡಿರ್ತೀರಿ, ಅದು ಕಾರ್ಬೋಹೈಡ್ರೇಟು. ಎಲ್ಲೋ ಒಂದು ಕಾಳು ಕಡಿ ತಿಂದಿರ್ತೀರಿ, ಅದು ಪ್ರೋಟೀನು. ಎಲ್ಲೋ ಮೊಸರು ತಿಂದಿರ್ತೀರಿ, ಅದು ಫ್ಯಾಟು. ಇವಿಷ್ಟನ್ನು ಸಣ್ಣ ಪಾರ್ಟಿಕಲ್ಲಾಗಿ ಡಿವೈಡ್ ಆಗುತ್ತೆ. ಇದನ್ನು ನಾವು ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮ್ಯುಲೇಷನ್ ಅಂತೀವಿ. ಅದೆಲ್ಲ ಮೆಡಿಕಲ್ ಕಾಲೇಜ್ ಪಾಠ, ನಿಮಗೆ ಬೇಡ. ಒಟ್ಟು ಸಣ್ಣ ಪಾರ್ಟಿಕಲ್ಲಾಗಿ ರಕ್ತಕ್ಕೆ ಹೀರ್ಕೊಳ್ಳೋದಕ್ಕೆ ಮೊದಲು ಇವೆಲ್ಲ ಜ್ಯೂಸ್ಗಳು ಬೇಕು. ಈ ಪ್ರೋಸೆಸ್ನ ಏನಾಗುತ್ತೆ, ಈ ಪ್ರೋಟೀನ್ಸ್ನ ಅರ್ಧಾಗೆ ಆ ಎನ್ಝೈಮ್ ಜೊತೆಯಲ್ಲಿ ರಿಯಾಕ್ಷನ್ ಆದಾಗೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಸೊ ನಿಮ್ಮ ಕರುಳಿನಲ್ಲಿ ಫ್ಲೂಯಿಡ್ ಇರುತ್ತೆ, ಗ್ಯಾಸ್ ಇರುತ್ತೆ. ಆ ಗ್ಯಾಸ್ ಜಾಸ್ತಿ ಆದರೆ ನಿಮ್ಮ ಹೊಟ್ಟೆ ಉಬ್ಬರ ಬರುತ್ತೆ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಅವಲೇ ಹೇಳಿದೆ, ನಿಮ್ಮ ಜಠರದಲ್ಲಿ ಜ್ಯೂಸ್ ಇರುತ್ತೆ, ಹರಿಯುತ್ತೆ. ಎಲ್ಲರಿಗೂ ಕೂಡ ಯಾಕೋ ಹೊಟ್ಟೆ ತುಂಬ್ದಂಗೆ ಆಯಿತು ಡಾಕ್ಟ್ರೆ, ಉಬ್ಬರ ಬಂತು ಅಂದರೆ. ನಿಮಗೆ ನೆನಪಿರಲಿ, ನಿಮ್ಮ ಅಜ್ಜಿ ನೀವು ಸಣ್ಣ ಪಾಪು ಇದ್ದಾಗೆ ನಿಮ್ಗೆ ಹೇಳ್ತಾರೆ, ನಿಮ್ಮ ಪಾಪುಗೆ ಹಾಲು ಕುಡಿಸಿದ ಮೇಲೆ ಮಗ ಹೆಗಲ ಮೇಲೆ ಹಾಕ್ಕೊಂಡು ನೀವು ಸುತ್ತೇಕ್ ಬರಲಿ ಅಂತ. ಮಗಿನ ಹೊಟ್ಟೆಯೊಳಗೆ ಗ್ಯಾಸ್ ಹೆಂಗೋಯ್ತು ಅಂದರೆ, ನೀವು ಹಾಲು ಕುಡಿಯೋವಾಗೆ ಗಾಳಿ ನುಂಗುತ್ತೆ ಮಗ, ನೀವು ನುಂಗ್ತೀರಿ, ಗಾಬರಿ ಆದವರು. ಅದಕ್ಕೆ ಹರಿ ವರಿ ಕರಿ ಅನ್ನೋದು. ನಾವು ಯಾರು ಗಾಬರಿಯಾಗಿ ಊಟ ಮಾಡ್ತಾರಲ್ಲ, ಸಮಾಧಾನ ಉಣ್ಣಲ್ವಲ್ಲ, ಅವರು ಒಂದು ತುಟ್ಟಿನ ಜೊತೆಯಲ್ಲಿ 2.5 ml ಗಾಳಿ ನುಂಗ್ತಾರೆ, ಅದು ನಿಮ್ಮ ಜಠರದಲ್ಲಿರುತ್ತೆ. ಅದನ್ನೇ ನೀವು ಅವ್ ಅಂತ ತೇಗ್ತೀರಿ. ಇದನ್ನು ಭಾಳ ಇಂಪಾರ್ಟೆಂಟ್. ಇವೆಲ್ಲ ಸರಳ ವೈಜ್ಞಾನಿಕ ವಿಚಾರಗಳು, ಮೆಡಿಸಿನ್ನೊಳಗೆ ಭಾಳ ಬ್ಯೂಟಿಫುಲ್ಲಾಗಿ ಡಿಸ್ಕ್ರೈಬ್ಡು. ಸೊ ಹಂಗಾಗಿ ಅದರೊಳಗಾಗಿ ನನ್ನ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ. ಯಾಕಂದರೆ ನಾವು ಡಾಕ್ಟ್ರುಗಳು, ನೀವೇನಾಗಿದೆ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಒಬ್ಬೊಬ್ಬರು ಒಂದು ತಪ್ಪು ಮಾಹಿತಿ ಕೊಡ್ತಾರೆ, ದಯವಿಟ್ಟು ಬಿ ಕೇರ್ಫುಲ್. ಈಗ ನಾನು ನಿಮಗೆ ಸರಳವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಹೊಟ್ಟೆ ಯಾಕೆ ಊದ್ಕೋತು ಅಂದರೆ, ಅವ ನೀವು ತೇಗಿದರೆ ಹೊಟ್ಟೆ ಖಾಲಿ ಆಗುತ್ತೆ. ಇನ್ಫ್ಯಾಕ್ಟ್ ಭಾಳ ಜನ ತೇಗನೇ ಕಾಯಿಲೆ ಅಂದ್ಕೊಂಡ್ಬಿಡ್ತಾರೆ. ಅಲ್ಲ, ಎಲ್ಲೋ ಒಂದು ಕಡೆ ಗಾಬರಿ ಆಗಬೇಡಿ, ತೇಗ ತುಂಬ ಬರುತ್ತೆ ಡಾಕ್ಟ್ರೆ, ಓ ಓ ಅಂತ ಶಬ್ದ ಮಾಡ್ತಾರೆ ನಮ್ಮ ಹೆಂಗಸರು, ಅವೆಲ್ಲ ಇಲ್ಲ. ಅವ್ರಿಗೆ ಟೆನ್ಷನಾಗಿ ಗಾಳಿ ನುಂಗಿರ್ತಾರೆ, ಅದನ್ನು ಈಚೆಗೆ ತೆಗಿತಾರೆ. ಗಾಳಿ ಈಚೆಗೆ ಬರೋದ್ರಿಂದ ನಿಮಗೇನು ತೊಂದರೆ ಇಲ್ಲ. ಅದು ನಾನು ಜಠರದ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಗಾಳಿ ಎಲ್ಲಿರುತ್ತೆ ಅಂದರೆ, ಮೇಯ್ನ್ಲಿ ನಿಮ್ಮ ದೊಡ್ಡ ಕರುಳು, ಅವಲೇ ನಾನು ಹೇಳಿದೆ. ಪರ್ಟಿಕ್ಯುಲರ್ಲಿ ಯಾಕೆ ಅಲ್ಲಿ ಜಾಸ್ತಿ ಆಗುತ್ತೆ ಅಂದರೆ, ನೀವು ತಿಂದಂಥ ಕೋಳಿ ಮೊಟ್ಟೆ ಪ್ರೋಟೀನ್ಸ್ ಅಂತೀವಿ ನಾವು, ಪ್ರೋಟೀನ್ ಡೈಜೆಷನಲ್ಲಿ ಇಟ್ಸ್ ಅನ್ ಎಂಡ್ ಪ್ರಾಡಕ್ಟ್. ಆ ಗ್ಯಾಸ್ ಎಲ್ಲೂ ಹೋಗಬೇಕು, ಈಚೆಗೆ ಬರಬೇಕು. ಸೊ ಭಾಳ ಜನ ವಿಂಡ್ ಪಾಸ್ ಮಾಡ್ತಾರೆ, ಗಾಳಿ ಕನ್ನಡದಲ್ಲಿ ಊಸೋಯ್ತು ಡಾಕ್ಟ್ರೆ ಅಂತಾರೆ, ಅದು ಭಾಳ ಸ್ಮೆಲ್ಲಿತ್ತು ಅಂತಾರೆ. ಅದಕ್ಕೆಲ್ಲ ರೀಸನ್ ಇದೆ, ಆಮೇಲೆ ಹೇಳ್ತೀನಿ. ಬಟ್ ಗ್ಯಾಸ್ ಯಾಕೆ ತುಂಬ್ಕೊಂತು, ಕೆಲವರು ಜಾಸ್ತಿ ಗ್ಯಾಸು, ಕೆಲವರು ಹೇಳ್ತಾರೆ 10-15 ಸಾರಿ ಪಾಸ್ ಮಾಡ್ತಾನೆ ನಮ್ಮ ಹುಡುಗ ಡಾಕ್ಟ್ರೆ, ಅಸಹ್ಯ ಎಲ್ಲೋ ಅಂತಾರೆ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್, ನಾಟ್ ಎ ಮೆಡಿಕಲ್ ಪ್ರಾಬ್ಲಮ್. ಒಬ್ಬ ಮನುಷ್ಯ ಎಷ್ಟು ಗ್ಯಾಸ್ ಪಾಸ್ ಮಾಡ್ಬೋದು, ನಿಮ್ಗೊಂದು ಅಂದಾಜು ಇರೋಲ್ಲ. ಡೊರೋತಿ ಅಂತ ಒಂದು ಗ್ರೇಟ್ ಲೇಡಿ ಎಂಥ ವಂಡರ್ಫುಲ್ ಸ್ಟಡಿ ಮಾಡಿದ್ದಾರೆ ಅಂದರೆ, ಅವರು ಒಂದು ಬುಕ್ಕೇ ಬರೆದಿದ್ದಾರೆ, ನಿಮ್ಮ ಗ್ಯಾಸ್ ಎಷ್ಟಾಗುತ್ತೆ, ಎಷ್ಟು ಪಾಸ್ ಮಾಡ್ತೀರಿ ಅಂತ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 200 ml 2 ಲೀಟ್ರ್ ಗ್ಯಾಸ್ ಪಾಸ್ ಮಾಡ್ಬೋದು. ಈಗ ನಿಮ್ಗೆ ಇಮ್ಯಾಜಿನ್ ಮಾಡ್ಕೋಬೋದು. ಕೆಲವರಿಗೆ ಸ್ಮೆಲ್ ಇರುತ್ತೆ, ಕೆಲವರಿಗೆ ಶಬ್ದ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್. ಅಂದರೆ ಎಸ್ ಸಾರಿ ಇದನ್ನು ಇಂಗ್ಲೀಷ್ನಲ್ಲಿ ಫಾರ್ಟಿಂಗ್ ಅಂತಾರೆ, FARTING, ಫಾರ್ಟಿಂಗ್, ತುಂಬ ಫಾರ್ಟ್ ಮಾಡ್ತಾರೆ ಅಂತ. ಸೊ ಅದು ಟಿಪಿಕಲ್ ವರ್ಡ್. ಒಬ್ಬ ಮನುಷ್ಯ ಒಂದು ದಿನಕ್ಕೆ 15-20 times ಗ್ಯಾಸ್ ಪಾಸ್ ಮಾಡ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಅದು ಇಟ್ಸ್ ಎ ಸೈನ್ ಆಫ್ ಹೆಲ್ತ್, ಅದು ನಾಟ್ ಅನ್ಹೆಲ್ತ್. ಬಟ್ ಭಾಳ ಜನ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬರೋದು, ಅಯ್ಯೋ ಭಾಳ ಅಸಹ್ಯ ಡಾಕ್ಟ್ರೆ, ಕಾಲೇಜ್ನಾಗೆಲ್ಲ ಟೀಚರ್ ಹೇಳಿ ಕಳಿಸ್ತಾರೆ ಇವನು ಭಾಳ ಗ್ಯಾಸ್ ಪಾಸ್ ಮಾಡ್ತಾನೆ ಅಂತ, ಸ್ಕೂಲ್ನ ಮಕ್ಕಳಿಗೆ, ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇದೇನಿದೆ. ಅದರೊಳಗಾಗಿ ನಿಮಗೆ ಗೊತ್ತಿರುತ್ತೆ, ಹಳ್ಳಿ ಕಡೆ ಒಂದು ಮಾತು ಚೆನ್ನಾಗಿ ಹೇಳ್ತಾರೆ, ಅವರೆಕಾಯಿ ಕಾಲದಲ್ಲಿ ಡರ್ರಂ ಪುರ್ರಂ ಅಂತ ಮಾತಾಡ್ತಾರೆ. ಇದು ನಿಮಗೆ ಈ ವಿಜ್ಞಾನ ಹೇಳ್ತಿದ್ದೀನಿ ನಾನು, ಈ ಭಾಷೆಯನ್ನು ಯೂಸ್ ಮಾಡೋದು ನಾನು ಒಬ್ಬನೇ. ಯಾಕಂದರೆ ಭಾಳ ಜನ ನಾಚಿಕೊತ್ತೀರಿ, ಎದುರುಕೊತ್ತೀರಿ, ಅದ್ರ ಬಗ್ಗೆ ಮಾತಾಡಿದರೆ ಅಸಹ್ಯ ಪಟ್ಕೊಳ್ತೀರಿ. ಏನ್ ನಥಿಂಗ್ ಡೂಯಿಂಗ್, ಐ ಆಮ್ ಎ ಸೈಂಟಿಸ್ಟ್. ಅದಕ್ಕೆ ಈ ಪದಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಅವರೆಕಾಳು ಕಾಲದಲ್ಲಿ ಯಾಕೆ ಅಂದರೆ, ಅವರೆಕಾಳು ಪ್ರೋಟೀನ್, ಅದು ಡೈಜೆಸ್ಟ್ ಮಾಡಿದಾಗ ಗ್ಯಾಸ್ ಜಾಸ್ತಿ ಆಗುತ್ತೆ. ಅದು ನಮ್ಮ ಸಮಾಜದಲ್ಲಿ ಅವಿದ್ಯಾವಂತರುಗಳು, ಪಾಪ ಅವಿದ್ಯಾವಂತರು ಅನ್ನಲ್ಲ ನಾನು ಅವ್ರನ್ನ, ಹಿರಿಯರು, ಅವ್ರು ಯಾರು ಶಾಲೆಗೆ ಹೋಗಿರಲಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಈ ಮಾತುಗಳನ್ನ ಹೇಳಿದ್ದಾರೆ ಅಂದರೆ, ಅವ್ರಿಗೆ ಅದು ಗೊತ್ತಿತ್ತು, ಅವರೆಕಾಳು ತಿನ್ನಲ್ಲಿ ಕಾಲದಲ್ಲಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಅಂತ. ಸೊ ನಿಮಗೆ ಹೊಟ್ಟೆ ಉಬ್ಬರದ ಬಗ್ಗೆ ಎರಡು ನಮ್ಮ ಮೆಡಿಕಲ್ ಪದ, ಒಂದು ಗೇಷಿಯಸ್ ಡಿಸ್ಟೆನ್ಷನ್, ಎರಡನೇದು ಇಟ್ಸ್ ಅನ್ ಎಮರ್ಜೆನ್ಸಿ ಫಾರ್ ಯರ್ ಸರ್ಜನ್. ಏನಂದರೆ, ಮನುಷ್ಯ ಗ್ಯಾಸ್ ಪಾಸ್ ಮಾಡಬೇಕು, ಪಾಸ್ಲಿಲ್ಲ ಅಂದರೆ ನಿಮಗೇನಾಗುತ್ತೆ ಅಂದರೆ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನಾವು ಸರ್ಜನ್ಗಳು ಮಾತನಾಡುವಾಗ ನಮ್ಮ ಭಾಷೆಯೊಳಗೆ ಮಾತಾಡ್ಕೋತೀವಿ. ನಾನು ಇವತ್ತು ನೆನಪಿದೆ, ಡಾಕ್ಟರ್ ರಾಜನ್ ನನ್ನ ಫ್ರೆಂಡ್ ಮಾರ್ತಾಸ್ನೊಳಗೆ, ನಂದೇ ಕೊಲೀಗು, ಅಂಜನಪ್ಪ ಯಾವುದನ್ನು ನಾವು ವಾರ್ಡ್ಗೆ ಎಂಟ್ರ್ ಆದರೆ ಪೇಷಂಟು ಗ್ಯಾಸ್ ಪಾಸ್ ಮಾಡಿದರೆ ಆ ಶಬ್ದ ಇರುತ್ತಲ್ಲ, ಇಟ್ ಈಸ್ ಮ್ಯೂಸಿಕ್ ಟು ದ ಇಯರ್ ಆಫ್ ಎ ಸರ್ಜನ್. ಅದು ನಾನು PG ಹೇಳ್ತೀನಿ, ಯಂಗ್ ಡಾಕ್ಟ್ರಿಗೆ ಹೇಳ್ತೀನಿ, ನೋಡಯ್ಯ
ಆಪ್ರೇಟ್ ಮಾಡಿರೋ ಪೇಷಂಟು ಗ್ಯಾಸ್ ಪಾಸ್ ಮಾಡಿದರೆ ಇಟ್ ಶುಡ್ ಬಿ ಯು ಶುಡ್ ಎಂಜಾಯ್ ಯು ಶುಡ್ ಎಂಜಾಯ್ ಅಂದರೆ ಖುಷಿ ಆಗಬೇಕು. ರಾಮಣ್ಣ 2 ದಿನದಿಂದ ಗ್ಯಾಸ್ ಪಾಸ್ ಮಾಡಿಲ್ಲ, ಸಿಸ್ಟರ್ ಹೇಳಿರ್ತಾಳೆ ಸರ್ ಗ್ಯಾಸ್ ಪಾಸ್ ಆಗಿಲ್ಲ, ಇವತ್ತು ಗ್ಯಾಸ್ ಪಾಸ್ ಮಾಡ್ದ ಅದು ನಿನ್ನ ಕಿವಿ ಕೇಳಿಸ್ತು ಅಂದರೆ ಇಟ್ಸ್ ಎ ಗುಡ್ ಸೈನ್ ಅಂತ. ಯಾಕಂದರೆ ನಿಮಗಿದು ಗೊತ್ತಿರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಆ ಗ್ಯಾಸು ಪಾಸ್ ಆಗದಿರ ಕಟ್ಕೊಂಬಿಡ್ತು. ಯಾವಾಗ ಕಟ್ಕೊಳ್ಳುತ್ತೆ ಅಂದರೆ ನಿಮಗೆ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂತೀವಿ, ಕರುಳು ಓಡಾಡ್ತಾ ಇರುತ್ತೆ, ಅದು ಪಾಸ್ ಆಗ್ತಾ ಇರುತ್ತೆ, ಪೆರಿಸ್ಟಾಲ್ಸಿಸ್ ಅಂತೀವಿ. ಎಲ್ಲೋ ಒಂದು ಕಡೆ ಸ್ಟ್ರಿಕ್ಚರ್ ಆಗುತ್ತೆ ಅಥವಾ ನುಲ್ತುಕೊಳ್ಳುತ್ತೆ, ಅದೆಲ್ಲ ನಮ್ಮ ಮೆಡಿಕಲ್ ಪದಗಳು ನಿಮಗೆ ಬೇಡ. ಎಲ್ಲೋ ಒಂದು ಕಡೆ ವಲ್ವುಲಸ್ ಅಂತೀವಿ ನಾವು. ಕರುಳು ಏನಾದರೂ ಸುತ್ತಕೊಂಡ್ರೆ ಕಟ್ಕೊಂಡ್ರೆ ಗ್ಯಾಸ್ ಪಾಸ್ ಆಗಲ್ಲ, ಆ ಉಬ್ಬರ ಬರುತ್ತೆ. ಸೊ ಡಿಸ್ಟೆನ್ಷನ್ ಆಫ್ ಅಬ್ಡಾಮನ್ ಈಸ್ ಎ ಸೈನ್ ಆಫ್ ಅನ್ ಎಮರ್ಜೆನ್ಸಿ, ಇಟ್ ಈಸ್ ಅನ್ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್. ನಿಮ್ಗೆ ಇನ್ನೂ ಆಶ್ಚರ್ಯವಾಗ್ಬೋದು, 80 ವರ್ಷದ ಅಜ್ಜಿ ಕರ್ಕೊಂಬರ್ತಾರೆ, ಹೊಟ್ಟೆಯೆಲ್ಲ ಉಬ್ಬರ್ಕೊಂಬಿಟ್ಟಿದೆ, 2-3 ದಿನದಿಂದ ಗ್ಯಾಸ್ ಪಾಸ್ ಮಾಡೇ ಇಲ್ಲ. ಕಾರಣ ಯಾರಿಗೂ ಗೊತ್ತಿಲ್ಲ. ನಾನೊಬ್ಬ ಸರ್ಜನ್, ಅಜ್ಜಿನ ಕಂಪ್ಲೀಟ್ ನೇಕೆಡ್ ಮಾಡ್ತೀನಿ, ಮಾಡಿಬಿಟ್ಟು ತೊಡೆ ಮೇಲ್ಗಡೆ ನೋಡ್ತೀನಿ, ಒಂದು ಸಣ್ಣ ಹರ್ನಿಯ ಇರುತ್ತೆ, ಫೆಮರಲ್ ಹರ್ನಿಯ ಅಂತೀವಿ ನಾವು. ಎಲ್ಲೋ ಒಂದು ಕಡೆ ಡಾಕ್ಟ್ರ್ ಏನಾದರೂ ನಾಚಿಕೊಂಡು ಇದು ಮಾಡಿಕೊಂಡು ಸರಿಯಾಗಿ ನೋಡಲಿಲ್ಲ ಅಂದರೆ ಡಯಾಗ್ನೋಸಿಸ್ ಮಿಸ್ ಆಗುತ್ತೆ. ಅಂದರೆ ಆ ರೀತಿ ನೋಡೋವಾಗೆ ನಮ್ಮ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ಸ್ ಇರ್ತವೆ, ಅವ್ರಿಗೆ ಸಾಮಾಜಿಕ ಗೌರವ ಕೊಟ್ಟು ಒಂದು ಸ್ಕ್ರೀನ್ ಹಾಕ್ಕೊಂಡು ನಮ್ಮ ಹುಡುಗರನ್ನೆಲ್ಲ ನಿಲ್ಲಿಸ್ಕೊಂಡು, ನೋಡಿ ಇಲ್ಲೊಂದು ಫೆಮರಲ್ ಹರ್ನಿಯ ಇದೆ, ನೀನು ಬಟ್ಟೆ ತೆಗಿಲಿಲ್ಲ ಅಂದರೆ ನೀನು ಮಿಸ್ ಆಗೋದು, ಇವೆಲ್ಲ ಹೇಳ್ತೀವಿ. ಸೊ ಹೊಟ್ಟೆ ಉಬ್ಬರದ ಬಗ್ಗೆ ದಿನನಿತ್ಯ ನಿಮಗಾಗೋವಾಗೆ ತಲೆ ಕೆಡಿಸ್ಕೋಬೇಡಿ. 2-3 ದಿನ ಪರ್ಸಿಸ್ಟೆಂಟ್ ಆಗಿದ್ದು ಬರೀ ಇದಷ್ಟೇ ಅಲ್ಲ, ವಾಮಿಟಿಂಗ್ ಆಗುತ್ತೆ, ಪರ್ಸಿಸ್ಟೆಂಟ್ ವಾಮಿಟಿಂಗ್ ಅಂತೀವಿ ನಾವು. ಒಂದ್ಸಾರಿ ವಾಮಿಟ್ ಆದರೆ ಹೆದರ್ಕೋಬೇಡಿ, ಪದೇ ಪದೇ ವಾಮಿಟ್ ಆಗುತ್ತೆ. ವಾಮಿಟ್ ಎಲ್ಲಿಂದ ಬರುತ್ತೆ? ನಿಮ್ಮ ಜಠರಲ್ಲಿ ತಿಂದಿರೋ ನಿಮ್ಮ ಆಹಾರ ಅದು ಖಾಲಿ ಆಗಿಬಿಡ್ತದೆ. ನೆಕ್ಸ್ಟ್ ಎಲ್ಲಿಂದ ಬರುತ್ತೆ? ಕರಳಾಗಿರೋ ಆ ಅರ್ಧಂಬರ್ಧಂ ಡೈಜೆಸ್ಟ್ ಆಗಿರೋ ಹಿಂದಿಂದು 2-3 ದಿವಸ ತಿಂದಿಂದು. ಇದನ್ನು ಮತ್ತೆ ನಿಮ್ಗೆ ಹೇಳ್ತಿದ್ದೀನಿ, ನೀವೆಲ್ಲರೂ ಕೂಡ ಇವತ್ತು ತಿಂದಿದ್ದು ನಾಳೆ ಮೋಶನ ಬರುತ್ತೆ ಇಲ್ಲ, ನೀವು ತಿಂದಿದ ಕೊನೆಯ ಅಗಳು ಅಂದರೆ ಡೈಜೆಸ್ಟ್ ಆಗಿರೋ ಪಾರ್ಟಿಕಲ್ ಈಚೆಗೆ ಬರಬೇಕಾದ್ರೆ 1 ವಾರ ತಗೊಳ್ಳುತ್ತೆ, 7 ಡೇಸ್. ಇದು ಹೆಂಗೆ ಗೊತ್ತಿರಿ ಡಾಕ್ಟ್ರ್ ಏನೇನಂದರೆ, ಡೊರೋತಿ ಗ್ರೇಟ್ ಲೇಡಿ ಸ್ಟಡಿ, ಅವಳು ಸಾಕಷ್ಟು ಜನಕ್ಕೆ ಕೌಂಟೆಡ್ ಬೀಡ್ಸ್ ಕೊಡ್ತಾಳೆ, ನುಂಗಿಸ್ತಾಳೆ, ಕೊನೆಯ ಬೀಡ್ ಯಾವಾಗ ಬರುತ್ತೆ ಅಂತ ರೆಕಾರ್ಡ್ ಮಾಡ್ತಾರೆ. ಇದೆಲ್ಲ ವೈಜ್ಞಾನಿಕ ಸಂಶೋಧನೆಗಳು, ನಿಮಗೆ ಭಾಳ ಜನ ಹೇಳಲ್ಲ. ನಾನು ಮೆಡಿಕಲ್ ಕಾಲೇಜಿನ ಟೀಚರ್ ಇರೋದ್ರಿಂದ ಆಮೇಲೆ ನಿಮಗೆ ಒಂದು ಡೆಫಿನೇಷನ್ ಹೇಳ್ತೀನಿ. ಡಾಕ್ಟರ್ ಅಂದರೆ ಪೇಷಂಟ್ ನೋಡೋ ಮನುಷ್ಯ ಅಷ್ಟೇ ಅಲ್ಲ, ಸಮಾಜಕ್ಕೆ ಪಾಠ ಹೇಳೋ ಮನುಷ್ಯ ಅಂತ. ನೀವು ಡಿಕ್ಷನರಿಗೆ ಹೋದರೆ ಟು ಡಾಕ್ಟ್ರೈನ್ ಅಂದರೆ ಟು ಟೀಚ್ ಅಂತ. ನನಗೆ ಸಂಬಳ ಕೊಡ್ತಾರೆ, ಮೆಡಿಕಲ್ ಕಾಲೇಜಿನ ಪಾಠ ಮಾಡ್ತೀನಿ. ಇವತ್ತು ಸಂಬಳ ಇಲ್ದಿರಾ ಕರ್ನಾಟಕ ಟಿ ವಿ ಚಾನಲ್ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಎಲ್ಲೋ ನಾನು ಮಾತಾಡೋದ್ರನ್ನ ಇಡೀ ಪ್ರಪಂಚಕ್ಕೆ ತೋರಿಸುವಂಥ ಮಾಧ್ಯಮಗಳಿವು. ಆದ್ದರಿಂದ ಅವ್ರು ಕರೆದಾಗೆಲ್ಲ ನಾನು ಒಪ್ಕೋತೀನಿ. ಐ ಆಮ್ ಎ ಡಾಕ್ಟರ್ ಮೀನ್ಸ್ ಟು ಡಾಕ್ಟ್ರೈನ್ ಅಂದರೆ ಟು ಟೀಚ್. ನನಗೆ ಗೊತ್ತಿರೋ ವಿದ್ಯೆಯನ್ನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಇದನ್ನು ಕೇಳಿಸ್ಕೊಂಡ ಮೇಲೆ ನಿಮ್ಗೆ ಇಷ್ಟು ಅರಿವು ಬಂದರೆ ನಾವಿಬ್ಬರು ಮಾಡೋ ಕೆಲಸ ಸಾರ್ಥಕ ಅಂದ್ಕೊಂಡು ಈ ಟಾಪಿಕ್ ಬಗ್ಗೆ ಹೇಳಿದ್ದೀನಿ. ಸೊ ಡಿಸ್ಟೆನ್ಷನ್ ಅಂದರೆ ಹೊಟ್ಟೆ ಉಬ್ಬರ, ಒಂದ್ಸಾರಿ ಗ್ಯಾಸ್ ಪಾಸ್ ಮಾಡಿದರೆ ಸರಿ ಹೋಗುತ್ತೆ, ಒಂದ್ಸಾರಿ ವಾಂತಿ ಮಾಡಿದ್ರೆ ಸರಿ ಹೋಗುತ್ತೆ, ಪದೇ ಪದೇ ವಾಂತಿ ಮಾಡ್ತೀರಿ. ಸಣ್ಣ ಮಗು ಯಾಕೆ ಡಾಕ್ಟ್ರೆ, ಚೆಬ್ಬಿ ಮಗು, 9 ತಿಂಗಳು ಮಗು, ಯಾಕೋ ವಾಂತಿ ಮಾಡ್ತಾನೆ ಇದೆ, ಇದು ಮಗು ಒದ್ದಾಡ್ತಾ ಇದೆ. ನಿಮ್ಗೆ ಹೇಳ್ತೀನಿ ಎಷ್ಟು ಸುಲಭ ಅಂದರೆ ನಮಗೆ ಡಯಾಗ್ನೋಸ್ ಇಂಟು ಸಸೆಪ್ಷನ್ ಅಂತೀವಿ. ಮಗ ಮೋಷನ್ ಮಾಡುತ್ತೆ, ರೆಡ್ ಕರೆಂಟ್ ಜೆಲ್ಲಿ ಅಂತೀವಿ ನಾವು. ಮಗ ಯಾವಾಗ ಕಕ್ಕ ಮಾಡೋವಾಗೆ ಅದು ಹಸಿರುಗಿರುತ್ತೆ, ಇಲ್ಲರಿ ಹಳದಿ ಇರುತ್ತೆ, ಆದರೆ ಕೆಂಪುಗೆ ನೀವು ಜಲ್ಲಿ ಜಾಮೂನ್ ಥರ ಬಂತು ಅಂದರೆ ಇಮ್ಮಿಡಿಯೇಟ್ಲಿ ಇಡ್ತಾನೆ ವಾರ್ನಿಂಗ್ ಸೈನ್ ಫಾರ್ ಮಿ. ಆ ಮಗುನ ಅಡ್ಮಿಟ್ ಮಾಡ್ತೀನಿ ಡಾಕ್ಟ್ರಲ್ಲಿ. ಯಾಕಂದರೆ ಕರುಳು, ಮಗಿನ ಕರುಳು ನೀವು ಯಾವಾಗ ಇದಾಗುತ್ತೆ, 9 ತಿಂಗಳು ಯಾಕಾಗುತ್ತೆ ಅಂದರೆ ನಿಮ್ಮ ಮಗಿನ ಆಹಾರ ಬದಲಾವಣೆ ಆಗುತ್ತೆ. ಅವಾಗ ದಿನ ಹಾಲು ಸರಿ ಕೊಡಿಸ್ತಿದ್ದವರು ನಿಮ್ಮ ಆಹಾರನೇ ಕೊಡಿ ಅಂತ ಹೇಳ್ತೀವಿ 9 ತಿಂಗಳು ಅದು ಮಕ್ಕಳಿಗೆ. ಅದು ತಿಂದಾಗೆ ಕರುಳು ಮೋರ್ ಆಕ್ಟಿವ್ ಆಗಿ ಒಂದ್ರು ಕರುಳು ಇನ್ನೊಂದ್ರೊಳಗೆ ಹೋಗುತ್ತೆ, ಅದನ್ನು ನಾವು ಇಂಟು ಸಸೆಪ್ಷನ್ ಅಂತೀವಿ. ಅವಾಗ ಹೊಟ್ಟೆ ಉಬ್ಬರಿಸ್ಕೊಳುತ್ತೆ. ಸೊ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಮಗು ಯಾಕೆ ಹೊಟ್ಟೆ ಉಬ್ಬರಿಸ್ಕೊಂತು, ಅದು ನನಗೆ ಗೊತ್ತಾಗುತ್ತೆ. ಅದಕ್ಕೆ ದಯವಿಟ್ಟು ಆ ರೀತಿ ಆದಾಗ ಹೋಮ್ ರೆಮಿಡಿ ಮಾಡಿಕೊಂಡು ಸೆಲ್ಫ್ ಡಯಾಗ್ನೋಸಿಸ್ ಮಾಡಿಕೊಂಡು ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಇರಬಾರ್ದು. ನೀವು ನಿಮ್ಮ ಮಗುವನ್ನು ಕನ್ಸರ್ನ್ ಮಕ್ಕಳ ಡಾಕ್ಟ್ರ್ ಹತ್ರ, ಅದಾದಮೇಲೆ ಮಕ್ಕಳ ಸರ್ಜನ್ ಹತ್ರ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ತೋರಿಸಿ. ಇವೆಲ್ಲ ಯಾಕೆ ಮಾತಾಡ್ತೀವಿ ಅಂದರೆ ದಿಸ್ ಆರ್ ಆಲ್ ವಾರ್ನಿಂಗ್ ಸೈನ್. 100 ಮಕ್ಕಳಿಗೆ ಹೊಟ್ಟೆ ಸುಮ್ಮನೆ ಉಬ್ಬರ ಬರ್ಬೋದು ಬೇರೆ ಬೇರೆ ರೀಸನ್. ಒಂದು ಮಗುಗೆ ಇಂಟು ಸಸ್ಪೆಷನ್ ಆಗಿ ವಿತಿನ್ 24 ಅವರ್ಸ್ ಅದನ್ನು ನಾನು ಟ್ರೀಟ್ ಮಾಡಲಿಲ್ಲ ಅಂದರೆ, ಸಮಟೈಮ್ಸ್ ಆಪರೇಷನೂ ಮಾಡ್ತೀವಿ, ಮಾಡಲಿಲ್ಲ ಅಂದರೆ ಮಗು ಉಳಿಯೋದಿಲ್ಲ. ಅದರಿಂದ ಇಂಥ ವಿಚಾರಗಳನ್ನು
ನಮ್ಮಂಥವರಿಂದ ತಿಳ್ಕೊಂಡ್ಮೇಲೆ ಅದಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು. ಇಂಥ ವಿಚಾರಗಳು ನಮ್ಮ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ ಅಂತಾರೆ. ಸೊ ಈ ವಿಚಾರಗಳನ್ನ ತಿಳ್ಕೊಳ್ಳಿ. ಸೊ ಭಾಳ ಇಂಪಾರ್ಟೆಂಟು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕೆಲಸೊಮ್ಮೆ ನೀವು ಹಾಸ್ಪಿಟ್ಲಿಗೆ ಬಂದಾಗೆ ನೋಡ್ತೀರಿ, ಏನೋ ಮೂಗ್ನಾಗ ಒಂದು ಟ್ಯೂಬ್ ಹಾಕಿರ್ತೀವಿ, ಅದರಿಂದ ಏನೋ ಬರ್ತಾ ಇರುತ್ತೆ. ಡಿಕಂಪ್ರೆಷನ್ ಆಫ್ ದಿ ಅಬ್ಡಾಮನ್ ಅಂತೀವಿ ನಾವು. ನಿಮ್ಮ ಮೊಟ್ಟೆ ಡಿಸ್ಟೆಂಡ್ ಆಗಿದೆ, ನಿಮಗೆ ಫಸ್ಟ್ ನಾವು ನಿಲ್ಲಿಸೋದು ಕೀಪ್ ನಿಲ್ಲೋರಲ್ಲಿ, ಬಾಯಿಂದ ಏನು ಕೊಡಬೇಡಮ್ಮ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಜನ ಎಲ್ಲ ತಿನ್ಸೋದ್ರೊಳಗೆ ಇರ್ತಾರೆ, ಆದ್ದರಿಂದ ಏನೂ ತಿನ್ಸ್ಬೇಡಿ ಅಂತೇಳಿ ಇರೋದನ್ನು ತೆಗೆಯೋದು ಹೆಂಗೆ, ಅವನು ವಾಂತಿ ಮಾಡಿರ್ತಾನೆ. ನಾವೇ ಒಂದು ಟ್ಯೂಬ್ ಹಾಕ್ತೀವಿ, ರೈಲ್ಸ್ ಟ್ಯೂಬ್ ಅಂತ. ರೈಲ್ ವಾಸ್ ಎ ಗ್ರೇಟ್ ಡಾಕ್ಟರ್, ಅವನು ಕಂಡುಹಿಡಿದಿರೋ ಟ್ಯೂಬು ಹಾಕ್ಬಿಟ್ಟು ಅದನ್ನು ಡಿಕಂಪ್ರೆಸ್ ಮಾಡ್ತೀವಿ. ಒಂದೊಂದು ಸಾರಿ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅವ್ನು ಗ್ಯಾಸ್ ಪಾಕ್ ಮಾಡ್ತಾನೆ, ಸೌಂಡ್ ಬಂದರೆ ಗೊತ್ತಾಗುತ್ತೆ, ಇಲ್ಲದ್ರೆ ಗೊತ್ತಾಗಲ್ಲ. ಆವಾಗ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಹತ್ರ ಒಂದು ಟ್ಯೂಬ್ ಇರುತ್ತೆ, ಅದರ ಹೆಸರು ಫಿಲೇಟಸ್ ಟ್ಯೂಬ್ ಅಂತ. ಆ ಟ್ಯೂಬ್ ಪಾಸ್ ಮಾಡಿಬಿಟ್ಟು ಆ ಟ್ಯೂಬ್ ಎಂಡನ್ನ ಒಂದು ಬೇಸಿನ ನೀರು ತೊಗೊಂಡು ಅದರಾಗಿ ಇಡ್ತೀವಿ. ನೀವು ನಾವೆಲ್ಲ ಏನೆಲ್ಲ ಕೆಲಸ ಮಾಡ್ತೀವಿ ಅನ್ನೋದನ್ನು ನಾವು ಹೇಳಿದಾಗೆ ನಿಮಗೆ ಗೊತ್ತಾಗೋದು. ಒಂಚೂರು ಬೇಜಾರು ಮಾಡ್ಕೊಳ್ದಿರಾ, ಅಸಹ್ಯ ಮಾಡ್ಕೊಳ್ದಿರಾ, ಬೆರಳಾಕಿ ನಿಮ್ಮ ಮೋಷನ್ ಮಾಡೋ ಜಾಗದಕ್ಕೆ ಬೆರಳಾಕುವಂಥ ಒಂದೇ ಪ್ರೊಫೆಷನ್ ಎಷ್ಟು ಅಂದರೆ ನಾವು. ಯಾಕಂದರೆ ಇದನ್ನೆಲ್ಲ ನಿಮಗೆ ಗೊತ್ತಿರಲ್ಲ. ಡಾಕ್ಟ್ರ್ ಅಂದರೆ ಸೂಟ್ ಹಾಕ್ಕೊಂಡು ಆರಾಮಾಗಿ ಬೆಂಜ್ಕಾರನ್ನ ತಿರುಗಾಡ್ತಾನೆ ಅನ್ಕೋಬೇಡಿ. ನಿಮ್ಮ ಮಗಿನ ಮೋಷನ್ ಮಾಡೋ ಜಾಗಕ್ಕೆ ಒಂಚೂರು ಬೇಜಾರು ಮಾಡ್ಕೊಳ್ದಿರಾ ಹಾಕುವಂಥವ್ರು ನಾವು. ಒಂದು ಟ್ಯೂಬ್ ಹಾಕಿರ್ತೀವಿ, ಅಲ್ಲಿ ನಾನು ಪಿಜಿನ ಕುಂಡ್ರಿಸ್ತೀನಿ, ಎಷ್ಟು ಬಬಲ್ ಬಂತು ಕೌಂಟ್ ಮಾಡುವಂತೀನಿ. ನೀವೆಲ್ಲ ರೊಕ್ಕ ಕೌಂಟ್ ಮಾಡಿದರೆ, ನಾವು ನಿಮ್ಮ ಮಗ ಪಾಸ್ ಮಾಡೋ ಗ್ಯಾಸ್ ಕೌಂಟ್ ಮಾಡ್ತೀವಿ. ಇದು ಯಾಕೆ ನಿಮಗೆ ಇಷ್ಟು ವಿವರವಾಗಿ ಹೇಳ್ತಿದ್ದೀನಿ ಅಂದರೆ, ಇದು ನಮ್ಮ ಪ್ರೊಫೆಷನ್ ಬಗ್ಗೆ ನಿಮಗೆ ಗೌರವ ಇರಲಿ ಅನ್ನೋದಕ್ಕೆ ಹೇಳ್ತೀನಿ. ಎಷ್ಟು ಬಬಲ್ ಬಂತು ಅಂತ. ಬಬಲ್ಗಳು ಇಲ್ಲ ಅಂದರೆ ನನಗೆ ಹಿಡಿದ ವಾರ್ನಿಂಗ್ ಸೈನ್, ಬಬಲ್ಲೇ ಬರ್ತಾ ಇಲ್ಲ, ಗ್ಯಾಸೇ. ಫ್ಲೇಟಸ್ ಟ್ಯೂಬ್ ಯಾವನ ಪುಣ್ಯಾತ್ಮ ಕಂಡಿರೋದು? ನಾನು MBBS ಡೇಸಿಂದ ನೋಡ್ತೀನಿ ಆ ಟ್ಯೂಬ್ನ, ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ತೋರಿಸಿವಿ. ಸೊ ಅಲ್ಟಿಮೇಟ್ಲಿ ಕನ್ಕ್ಲೂಡ್ ಮಾಡ್ತೀನಿ, ನಿಮ್ಮ ಹೊಟ್ಟೆ ಉಬ್ಬರ ಸಾಮಾನ್ಯವಾಗಿರ್ಬೋದು, 1 or 2 days ಸೆಟ್ಲ್ ಆಗ್ಬೋದು, ಇಲ್ಲ ಅಂದರೆ ಇಟ್ ಮೇ ಬಿ ಆನ್ ಎಮರ್ಜೆನ್ಸಿ. ಅದನ್ನು ನಮ್ಮ ಭಾಷೆಯಲ್ಲಿ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂತೀವಿ. ಸಣ್ಣ ಕರುಳು ಅಬ್ಸ್ಟ್ರಕ್ಷನ್ ಆಗ್ಬೋದು, ದೊಡ್ಡ ಕರುಳು ಅಬ್ಸ್ಟ್ರಕ್ಷನ್ ಆಗ್ಬೋದು. ತುಂಬ ಎದುರಿಸ್ಕೋಗಲ್ಲ. ದೊಡ್ಡ ಕರುಳಿನಲ್ಲಿ ಅಬ್ಸ್ಟ್ರಕ್ಷನ್ ಆಗೋದಕ್ಕೆ ಕಾರಣ ಕ್ಯಾನ್ಸರ್, ಇಂಟೆಸ್ಟೈನಲ್ ಮ್ಯಾಲಿಗ್ನೆನ್ಸಿ ಅಂತೀವಿ ನಾವು. ಸಣ್ಣ ಕರುಳಿಗೆ ಭಾಳ ಸಾರಿ ಟ್ಯೂಬರ್ಕ್ಯುಲೋಸಿಸ್. ನಮ್ಮ ದೇಶದಲ್ಲಿ TB ಮನುಷ್ಯನ ದೇಹದಲ್ಲಿ ಎಲ್ಲ ಕಡೆ ಆಗುತ್ತೆ. ಕರುಳಿನಲ್ಲಿ TB ಆದರೆ ಸ್ಟ್ರಿಕ್ಚರ್ ಆಗಿಬಿಡುತ್ತೆ. ಕರುಳು ಲೂಮೆನ್ ಹಿಂಗಿರುತ್ತೆ, ಅದು ಹಿಂಗಾಗ್ಬಿಡುತ್ತೆ, ಅದನ್ನು ನಾವು ಸ್ಟ್ರಿಕ್ಚರ್ ಅಂತೀವಿ. ಮುಂದೆ ಪಾಸ್ ಆಗೋಕ್ಕಾಗಲ್ಲ ಅದನ್ನು. ಅದಕ್ಕೆ TB ಬಗ್ಗೆ ಗೊತ್ತಿರ್ತದೆ ನಮಗೆ, ಕ್ಯಾನ್ಸರ್ ಬಗ್ಗೆ ಗೊತ್ತಿರುತ್ತೆ, ಎಲ್ಲೋ ಒಂದು ಕಡೆ ವರ್ಮ್ ಇನ್ಫೆಸ್ಟೇಷನ್. ನಿಮ್ಮನ್ನು ನೆಕ್ಸ್ಟ್ ಟಾಪಿಕ್ ನಾನು ವರ್ಮ್ಸಿಗೆ ಬರ್ತೀನಿ. ನಿಮ್ಮ ಕರುಳಿನಲ್ಲಿ ಜಂತುಳ ಇರುತ್ತೆ, ಇಷ್ಟುದ ಇರುತ್ತೆ ಅದು. ಆ ಹುಳುಗಳು ಒಂದಕ್ಕೊಂದು ಜಗಳ ಆಡಿಕೊಂಡು ಬಾಲ್ ಆಗಿಬಿಡ್ತವೆ, ನಿಮ್ಮ ಕರುಳನ್ನು ಅಬ್ಸ್ಟ್ರಕ್ಟ್ ಮಾಡಿಬಿಡ್ತವೆ. ಅದರಿಂದ ದಯವಿಟ್ಟು ನಿಮ್ಮ ಹೊಟ್ಟೆಯ ಉಬ್ಬರಕ್ಕೆ ನಾನಾ ಕಾರಣಗಳು. ಸೊ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ, ನಮ್ಮ ಹತ್ರ ಬನ್ನಿ. ದಯವಿಟ್ಟು ಟೊಮೊಟೊ ತಿನ್ನಿ, ಜನಗಳಿಗೆ ತಪ್ಪು ಕಲ್ಪನೆ ಇದೆ. ನಮ್ಮಲ್ಲಿ ಯಾರೋ ಒಂದೇ ದಿನ ಕೂತ್ಕೊಂಡು 1 kg ಟೊಮೊಟೊ ತಿನ್ನಲ್ಲ. ಖುಷಿಯಿಂದ ತಿನ್ನಿ, ನೀವು ಏನಾರ ತಿನ್ನಿ, ನೀರು ಕುಡಿರಿ. ಕೆಲವರು ಟೊಮ್ಯಾಟೊ ತಿಂದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತಾರೆ, ಅಥವಾ ಕಿಡ್ನಿ ಸ್ಟೋನ್ ಇರೋರು ಟೊಮ್ಯಾಟೊ ತಿನ್ನಬಾರ್ದು ಅನ್ನೋ ಭಾವನೆ ತುಂಬಾ ಜನರಲ್ಲಿದೆ. ಅದು ಸರಿನಾ ತಪ್ಪಾ? ಇದು ನೋಡಿ, ಬಹಳ ಇಂಪಾರ್ಟೆಂಟ್ ಕ್ವಶನ್. ಟೊಮ್ಯಾಟೊ ತಿನ್ನೋದ್ರಿಂದ ಟೊಮೊಟೊ ಬೀಜ ಹೋಗಿ ಕಿಡ್ನಿ ಒಳಗೆ ಕಲ್ಲಾಗುತ್ತೆ ಅಂತ ಜನಗಳಿಗೆ ತಪ್ಪು ಕಲ್ಪನೆ ಇದೆ. ಸಿಟ್ರಸ್ ಫ್ರೂಟ್ನಲ್ಲಿ ಸ್ಟೋನ್, ಯಾಕಂದರೆ ಕ್ಯಾಲ್ಸಿಯಂ ಆಕ್ಸಲೇಟ್, ಕ್ಯಾಲ್ಸಿಯಂ ಸಿಟ್ರೇಟ್ ಸ್ಟೋನ್ಸ್ ಇರ್ತವೆ, ವೆರೈಟೀಸ್ ಆಫ್ ಸ್ಟೋನ್ ಇನ್ ದ ಕಿಡ್ನಿ. ಅಂಥವ್ರಿಗೆ ತುಂಬ ಸಿಟ್ರಸ್ ಫ್ರೂಟ್ ತಿನ್ನಬೇಡಿ ಅಂತೀವಿ. ಅದರೊಳಗೆ ಟೊಮೊಟೊ ಕೂಡ ಒಂದು. ನಮ್ಮಲ್ಲಿ ಯಾರೂ ಒಂದೇ ದಿನ ಕೂತ್ಕೊಂಡು 1 kg ಟೊಮೊಟೊ ತಿನ್ನಲ್ಲ. ಯಾವತ್ತೂ ಅಮ್ಮ ಒಂದು ಒಪ್ಪು ಟೊಮೊಟೊ ಹಾಕಿರ್ತಾಳೆ. ದಯವಿಟ್ಟು ಖುಷಿಯಿಂದ ತಿನ್ನಿ, ನೀರು ಜಾಸ್ತಿ ಕುಡೀರಿ. ಆ ಟೊಮೊಟೊ ಬೀಜ ಕಕ್ಕಸ್ನ ಬರುತ್ತೆ ಹೊರತು, ಸಂಡಾಸ್ನ ಬರುತ್ತೆ ಹೊರತು ನಿಮ್ಮ ಕಿಡ್ನಿ ಒಳಗೆ ಹೋಗೋಕ್ಕಾಗಲ್ಲ. ಬಟ್ ಎಲ್ಲೋ ಈ ಸಿಟ್ರಿಕ್ ಆಸಿಡ್ ಇದ್ದರೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆ ಹೇಳಿರ್ತೇವೆ ಹೊರತು. ದಯವಿಟ್ಟು ಟೊಮೊಟೊ ತಿನ್ನಿ. ಟೊಮೊಟೊ ಬರೀ ಕಿಡ್ನಿ ಸ್ಟೋನ್ಗಲ್ಲ, ಬೇರೆ ಅನುಕೂಲಗಳಿದ್ದಾವೆ. ಅದರಲ್ಲಿ ವಿಟಮಿನ್ ಸಿ ಸಿಗುತ್ತೆ, ಸೋ ಮೆನಿ ಥಿಂಗ್ಸ್. ಅದರಿಂದ ಇವೆಲ್ಲ ಥೈರಾಯ್ಡು ಅಷ್ಟೇ. ಭಾಳ ಜನ ಹೇಳ್ತಾರೆ ಥೈರಾಯ್ಡ್ ಇರೋರು ಕ್ಯಾಬೇಜ್ ತಿನ್ನಬಾರ್ದು ಅಂತ. ನಮ್ಮ ದೇಶದೊಳಗೆ ಯಾರು ದಿನ 1 kg ತಿಂತೀರಾ? ಏನೋ ದಿನ 1 kg, 1 ತಿಂಗಳು ತಿನ್ನಂಗಿರ ನಾವು ಬೇಡ ಅನ್ನೇವೆ. ಹಂಗಾಗಿ ಆಹಾರಗಳ ಬಗ್ಗೆ ಈ ರೀತಿ ಮಿತ್ಸ್ ಇದ್ದಾವೆ. ದಯವಿಟ್ಟು ಹಂಗೆ ಅನ್ಕೋಬೇಡಿ. ಡೆಫಿನೆಟ್ಲಿ ನಾಟ್. ಯಾರಿಗೆ ಕಿಡ್ನಿ ಒಳಗೆ ಕಲ್ಲಾಗಲ್ಲ ಅಂದರೆ ಅವ್ರು ಚೆನ್ನಾಗಿ ನೀರು ಕುಡಿಬೇಕು, ಮಿನಿಮಮ್ 1.5 liter. ಸಿ, ಕ್ರಿಸ್ಟಲೈಸೇಷನ್ ಅಂತೀವಿ ನಾವು. ನಿಮ್ಮ ಪೆಲ್ವಿಸ್ ಇರುತ್ತೆ ಕಿಡ್ನಿ ಒಳಗೆ, ಅಲ್ಲಿ 15 ml ಇರುತ್ತೆ. ಬಗ್ಗಡ ಥರ ಇದ್ದರೆ ಕಲ್ಲಾಗುತ್ತೆ, ಎಳ್ನೀರು ಥರ ಇದ್ದರೆ ಕಲ್ಲಾಗಲ್ಲ. ಎಳ್ನೀರು ಥರ ಇರಬೇಕು ಅಂದರೆ ನೀವು ಏನಾರ ತಿನ್ನಿ,
ನೀರು ಕುಡೀರಿ. ಇಷ್ಟು ಸರಳ ವಿಜ್ಞಾನ. 180 liters ಫಿಲ್ಟರ್ ಮಾಡ್ತವೆ, ಒಂಥರ ಲೈಟ್ ಬ್ರೌನ್ ಇರುತ್ತೆ. ಈ ನೊರೆ ಎಲ್ಲ ಬರೋದು ಯೂರಿನ್ ಕ್ವಾಂಟಿಟಿ ನೋಡ್ತೀವಿ. ಲ್ಯಾಬ್ ಗೆ ನಿಮ್ಮ ಯೂರಿನ್ ಕೊಡಿ, ಪ್ರೋಟೀನ್ ಎಕ್ಸಾಮ್ ಮಾಡಿಸ್ಬೇಕು. ಸರ್, ಈಗ ಮೂತ್ರದಲ್ಲಿ ಕೆಲವರದು ಕಲರ್ ಚೇಂಜ್ ಇರುತ್ತೆ, ಸೊ ಯಾವ ಕಲರ್ ಇದ್ರೆ ಹೆಲ್ತಿ ಅಂತ, ಮತ್ತೆ ಕೆಲವರಿಗೆ ನೊರೆ ಬರುತ್ತೆ, ಸೊ ಅದೇನು ರೀಸನ್? ನೋಡಿಮ್ಮ, ಇದು ಭಾಳ ಸರಳ. ಕಿಡ್ನಿ ಕೆಲಸ ಫಿಲ್ಟರ್ ಮಾಡೋದು ನಿಮ್ಮ ರಕ್ತವನ್ನು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಎರಡು ಕಿಡ್ನಿಗಳು ಒಂದು ದಿನಕ್ಕೆ 180 liters ಫಿಲ್ಟರ್ ಮಾಡ್ತವೆ. ನಿಮ್ಮ ಬ್ಲಡ್ ಅಷ್ಟು ಸಾರಿ ಸರ್ಕ್ಯುಲೇಟ್ ಹೊಡೆಯುತ್ತೆ, 180 liters ಫಿಲ್ಟರ್ ಮಾಡುತ್ತೆ. ಸೊ ಯೂರಿನ್ ಕಲರ್, ಆ್ಯಕ್ಚುಲಿ ಯೂರಿನ್ ಒಂಥರ ಆ್ಯಂಬರ್ ಕಲರ್ ಅಂತೀವಿ ನಾವು, ಒಂಥರ ಲೈಟ್ ಬ್ರೌನ್ ಇರುತ್ತೆ. ಯಾರಿಗಾದರೂ ತುಂಬ ಕಾನ್ಸಂಟ್ರೇಟೆಡ್ ಇದ್ದರೆ ಅವರು ನೀರು ಜಾಸ್ತಿ ಕುಡಿತಿಲ್ಲ ಅಂತ, ತುಂಬ ಡೈಲ್ಯೂಟಾಗಿ ಬಂದರೆ ಜಾಸ್ತಿ ನೀರು ಕುಡಿತಾ ಇದ್ದಾರೆ ಅಂತ. ಈ ನೊರೆ ಎಲ್ಲ ಬರೋದು ಮೋಸ್ಟ್ ಆಫ್ ದಿ ಟೈಮ್ ಪ್ರೋಟೀನ್ ಪಾಸ್ ಆಗ್ತಾ ಇರುತ್ತೆ. ಪರ್ಟಿಕ್ಯುಲರ್ ಡಯಾಬಿಟೀಸ್ ಇರೋರಿಗೆ ನಿಮ್ಮ ಯೂರಿನ್ ಮೈಕ್ರೋ ಆಲ್ಬ್ಯೂಮಿನ್ ಅಂತೀವಿ ನಾವು, ಅದನ್ನು ಪರೀಕ್ಷೆ ಮಾಡಿಸ್ಬೇಕು. ಮೈಕ್ರೋ ಆಲ್ಬ್ಯೂಮಿನ್ ಏನಾದ್ರು ಜಾಸ್ತಿ ಇದ್ದರೆ ದೇ ಆರ್ ಲೂಸಿಂಗ್ ಪ್ರೋಟೀನ್ ಅಂತ. ಅದಷ್ಟೇ ಯೂರಿನ್ ಎಕ್ಸಾಮ್ ಮಾಡಿದರೆ ಅದು ನಮ್ಮ ಯೂರಿನ್ ನಮಗೆ ಟೀಚ್ ಮಾಡ್ತಾರೆ. ಫಸ್ಟ್ MBBSನೊಳಗೆ ಯೂರಿನ್ನ ಕ್ವಾಂಟಿಟಿ ನೋಡ್ತೀವಿ, ಕಲರ್ ನೋಡ್ತೀವಿ, ಸ್ಮೆಲ್ ನೋಡ್ತೀವಿ, ಅದಾದಮೇಲೆ ಆರ್ಗ್ಯಾನಿಕ್ ಕಂಟೆಂಟ್ಸ್ ಎಷ್ಟು, ಇನ್ಆರ್ಗ್ಯಾನಿಕ್ ಕಂಟೆಂಟ್ಸ್. ಅದು ಈಸಿ, ನಿಮ್ಗೇನೋ ಡೌಟ್ ಬಂದರೆ ಲ್ಯಾಬ್ಗೆ ಹೋಗಿ ನಿಮ್ಮ ಯೂರಿನ್ ಕೊಡಿ. ಬ್ಯಾಕ್ಟೀರಿಯಾ ಇದ್ರೆ ಕಲ್ಚರ್ ಮಾಡ್ತಾರೆ, ಇಟ್ಸ್ ವೆರಿ ಸಿಂಪಲ್, ಅದಕ್ಕೇನು ಎದ್ರಕೊಳಕ್ಕೆ ಹೋಗ್ಬೇಡ್ರಿ. ಸಮಯದಲ್ಲಿ ಪ್ರೋಟೀನ್ ಎಕ್ಸಾಮ್ ಮಾಡಿಸ್ಬೇಕು, ಅದೇನು ಗಾಬರಿ ಆಗುವಂಥದ್ದಲ್ಲ. ಪ್ರೋಟೀನ್ನ ಎಕ್ಸಾಮ್ ಪರೀಕ್ಷೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಡಯಾಬಿಟಿಕ್ಸು ಆ್ಯಕ್ಚುಲಿ ಮೈಕ್ರೋ ಆಲ್ಬ್ಯೂಮಿನಿಯ ನೀವು ವರ್ಷಕ್ಕೊಂದು ಸಾರಿ ಕಣ್ಣು ಮತ್ತು ಕಿಡ್ನಿ ಚೆಕ್ ಮಾಡಬೇಕು, ಅದರಲ್ಲಿ ಮೈಕ್ರೋ ಆಲ್ಬ್ಯೂಮಿನ್ ಇಸ್ ಒನ್.